ಎಸ್ ಸಿ ಬಾಲಕೃಷ್ಣ ಅವರು ಸನ್ಮಾನ್ಯ ಸಭಾಧ್ಯಕ್ಷರೇ ನನ್ನ ಮತಕ್ಷೇತ್ರದಿಂದ ಅಮರನಾಥ ಯಾತ್ರೆಗೆ ಹೋದಂಥ ಎರಡು ತಂಡ ಪ್ರಕೃತಿ ವಿಕೋಪದಿಂದ ಭಾಳ ತೊಂದರೆಗೆ ಸಿಲುಕಿದೆ ಅದರ ಬಗ್ಗೆ ಸರ್ಕಾರ ದಯಮಾಡಿ ಏನು ಕ್ರಮ ತೆಗೆದುಕೊಂಡಿದೆ ಏನು ಮಾಡ್ತದೆ ಅವ್ರನ್ನ ಸುರಕ್ಷಿತವಾಗಿ ವಾಪಸ್ ಕರೆತರಲಿಕ್ಕೆ ಏನೇನು ಕ್ರಮ ತೆಗೆದುಕೊಂಡಿದ್ದೀರಾ ಅಂತಕ್ಕಂಥ ವಿಚಾರವನ್ನು ದಯಮಾಡಿ ಸಭೆಗೆ ತಿಳಿಸ್ಬೇಕು ಅಂತೇಳಿ ಮಾನ್ಯ ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ ಮಾನ್ಯ ಸಭಾಧ್ಯಕ್ಷರೇ ಅಮರನಾಥ ಯಾತ್ರೆಗೆ ನಮ್ಮ ರಾಜ್ಯದವರು ಸೇರಿ ಸುಮಾರು ಜನ ಯಾತ್ರಾರ್ಥಿಗಳು ಅಲ್ಲಿ ಹೋಗಿದ್ದಾರೆ ಅದರಲ್ಲಿ ಸುಮಾರು ಈ ವಾತಾವರಣ ವೈಪರೀತ್ಯಕ್ಕೆ ಹೋಗಿದೆ ಅಲ್ಲಿ ಹವಾಮಾನ ಅದರಿಂದ ಸುಮಾರು ಬೇರೆ ಬೇರೆ ಕ್ಯಾಂಪ್ಗಳಲ್ಲಿ ಒಂದು 18,000 ಯಾತ್ರಾರ್ಥಿಗಳು ಎಲ್ಲಿನವರು ಅಲ್ಲೇ ಸಿಕ್ಕಾಕ್ಕೊಂಡಿದ್ದಾರೆ ಅವರಿಗೆ ಅಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಗೌರ್ಮೆಂಟು ಹಾಗೂ ಎನ್ ಡಿ ಆರ್ ಎಫ್ ಇದೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಮತ್ತು ಆರ್ಮಿನವರ ಸುಪರ್ದಿಯಲ್ಲಿ ಇದೆಲ್ಲ ನಡೀತಾ ಇದೆ ಅವರಿಗೆ ಅಲ್ಲಲ್ಲೇ ಕ್ಯಾಂಪ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಕ್ಯಾಂಪ್ಗಳಲ್ಲಿ ವಾತಾವರಣ ತಿಳಿಯಾಗುವವರಿಗೆ ಅವರಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ ಮೊನ್ನೆನೇ ನಮಗೆ ಗದಗ ಜಿಲ್ಲೆಯಿಂದ ಸುಮಾರು ಜನಗಳದ್ದು ದೂರು ಬಂದಿತ್ತು ಮುಖ್ಯಮಂತ್ರಿಗಳ ಕಚೇರಿಗೂ ಕೂಡ ದೂರು ಬಂದಿತ್ತು ನಾನು ಮುಖ್ಯಮಂತ್ರಿಗಳವ್ರ ಹತ್ರ ಮಾತನಾಡಿ ಅವರು ಕ್ಯಾಂಪ್ನಿಂದ ಶ್ರೀನಗರಿಗೆ ತಲುಪೋದಕ್ಕೆ 129 ಯಾತ್ರಾರ್ಥಿಗಳಿಗೆ ನಾವು ಅನುಕೂಲವನ್ನು ಮಾಡಿಕೊಟ್ಟಿದ್ದೇವೆ ಇವತ್ತು ಬೆಳಿಗ್ಗೆಯಿಂದ ಬಾಲ್ತಾಲ್ ಅನ್ನೋ ಕಡೆ ಅಲ್ಲಿ ಸ್ವಲ್ಪ ಯಾತ್ರಾರ್ಥಿಗಳು ಇದ್ದಾರೆ ಬಾಲ್ತಾಲ್ ಕ್ಯಾಂಪಲ್ಲಿ ಅಂತ ದೂರು ಬಂದಿದೆ ಬಾಲ್ತಾಲು ಅಲ್ಲಿ ಕ್ಯಾಂಪ್ ಇದೆ ಅವರಿಗೆ ಸೌಕರ್ಯನೂ ಇದೆ ಆದರೆ ರಸ್ತೆ ಬಂದಾಗಿದೆ ಹವಾಮಾನ ತಿಳಿಯಾಗ್ತಾ ಇದೆ ಬುಧವಾರ ಅಷ್ಟೊತ್ತಿಗೆ ರಸ್ತೆ ಓಪನ್ ಆಗುತ್ತೆ ಅಂತ ಜಮ್ಮು ಆ್ಯಂಡ್ ಕಾಶ್ಮೀರ್ ಸರ್ಕಾರದವರು ನಮಗೆ ಹೇಳಿದ್ದಾರೆ ಸೊ ಹಾಗಾಗಿ ಬುಧವಾರದವರಿಗೆ ಅವರು ಕ್ಯಾಂಪ್ನಲ್ಲಿರಲಿಕ್ಕೆ ವ್ಯವಸ್ಥೆ ಇದೆ ಸೊ ಇದು ಕಾಶ್ಮೀರದಲ್ಲಿ ನಡೀತಾ ಇರುವಂಥ ಮಾಹಿತಿ ನಮಗೆ ಬಂದಿರುವಂಥದ್ದು ದೂರು ಬಂದಿರುವಂಥದ್ದು ಅಲ್ಲಿ ಯಾತ್ರಾರ್ಥಿಗಳು ದೂರು ಕೊಟ್ಟಿದ್ದಾರೆ ಇಲ್ಲಿ ಅವರ ಪೋಷಕರು ದೂರು ಕೊಟ್ಟಿದ್ದಾರೆ ಆದರೆ ಮಾನ್ಯ ಸದಸ್ಯರು ಕೇಳಿರುವಂಥದ್ದು ಲೇ ಲಡಾಖಲ್ಲಿ ಇದು ಜಮ್ಮು ಕಾಶ್ಮೀರ್ ಬೇರೆ ಲೇ ಲಡಾಖ್ ಅವರು ಯಾತಕ್ಕಾಗಿ ಅಲ್ಲಿ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ ಯಾಕಂದರೆ ರಾಜ್ಯನೇ ಬೇರೆ ಈಗ ಅದು ಸೊ ಹಾಗಾಗಿ ಅದರ ಬಗ್ಗೆ ನನಗೆ ಲೇ ಲಡಾಖಿಂದ ನಮಗೆ ಯಾವುದು ದೂರು ಬಂದಿಲ್ಲ ಅಮರನಾಥ್ ಯಾತ್ರೆಗೆ ಯಾರು ಹೋಗಿದ್ದಾರೆ ನಾವು ಇಲ್ಲಿಂದ 4 ಜನ ಹಿರಿಯ ಅಧಿಕಾರಿಗಳು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಮಿಷನರು ಸೇರಿ ಒಬ್ಬ ಐ ಪಿ ಎಸ್ ಅಧಿಕಾರಿ ರೆಸಿಡೆಂಟ್ ಆಫೀಸ್ ರೆಸಿಡೆಂಟ್ ಕಮಿಷನರ್ ಡೆಲ್ಲಿ ಅವ್ರ ಕಚೇರಿಯಿಂದ ಒಬ್ಬರು ಇನ್ನೊಬ್ಬ ಪ್ರೊಬೇಷನರ್ ಐ ಎ ಎಸ್ 4 ಜನ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನು ಶ್ರೀನಗರದಲ್ಲಿ ಕಳಿಸ್ಕೊಟ್ಟು ಅವರು ಅಲ್ಲಿ ಇದ್ದಾರೆ ಅವರು ಎಲ್ಲ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ ಸೊ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಯಾರ್ಯಾರಿದ್ದಾರೆ ಕರ್ನಾಟಕದವರು ಅವ್ರ ಜೊತೆ ನಾವು ಸಂಪರ್ಕನೂ ಮಾಡಿದ್ದೀವಿ ಅವರಿಗೆ ಸಹಾಯ ಏನು ಮಾಡಲಿಕ್ಕೆ ಸಾಧ್ಯ ಏನು ತೊಂದರೆ ಇಲ್ಲ ಎಲ್ಲ ಸೇಫ್ ಆಗಿದ್ದಾರೆ ಕ್ಯಾಂಪ್ಗಳಿದ್ದಾವೆ ಆತಂಕದಲ್ಲಿದ್ದಾರೆ ಯಾಕೆಂದರೆ ರಸ್ತೆ ಬಂದ್ ಆಗಿರೋದ್ರಿಂದ ಆತಂಕದಲ್ಲಿದ್ದಾರೆ ನಮ್ಮ ಟೀಮ್ ಅಲ್ಲೇ ಇದೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸೆಕ್ರೆಟ್ರಿ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅಲ್ಲಿದ್ದರು ಅವ್ರನ್ನು ಅಲ್ಲೇ ಇರಲಿಕ್ಕೆ ಹೇಳಿದ್ದೇವೆ ಸೊ ಅವ್ರ ಜೊತೆಗೆ ಸಂಪರ್ಕ ಇಟ್ಕೊಂಡು ಕೋಆರ್ಡಿನೇಟ್ ಮಾಡಿ ಒಂದು ಬುಧವಾರದಷ್ಟೊತ್ತಿಗೆ ಎಲ್ಲ ತಿಳಿಯಾಗುತ್ತೆ ಅಂತ ಹೇಳಿದ್ದಾರೆ ಸೊ ಅವ್ರ ಜೊತೆಗೆ ನಾವು ಟಚ್ಚಲ್ಲಿದ್ದೇವೆ ಲೇ ಲಡಾಖು ಬೇರೆ ರಾಜ್ಯನೇ ಆಗಿದೆ ನಾನು ಸದಸ್ಯರದ ಮಾಹಿತಿ ಕೊಟ್ಟರೆ ಸಂಪರ್ಕ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಧ್ಯಕ್ಷ ಇಲ್ಲಿ ಸಿ ಆರ್ ಪಿ ಎಫ್ ಕ್ಯಾಂಪ್ಲ್ಲಿ ಇರತಕ್ಕಂಥವ್ರೆಲ್ಲ ಸುರಕ್ಷಿತವಾಗಿದ್ದಾರೆ ಬಟ್ ಲೇ ಲಡಾಖ್ನಲ್ಲಿ ಅವರು ಕೂಡ ಅಮರನಾಥ್ ಯಾತ್ರೆಗೆ ಹೋಗಿದ್ದವ್ರೆ ಬೇರೆ ಯಾರೋ ಅವ್ರಿಗೆ ಮಾರ್ಗದರ್ಶನ ಮಾಡಿದ್ರು ಅಂತೇಳಿ ಬಸ್ಸಲ್ಲಿ ಬರೋಕೆ ಹೋಗಿ ಹಿಮಾಚಲ ಪ್ರದೇಶಕ್ಕೆ ಮಧ್ಯದಲ್ಲಿ ತಗ್ಲಾಕೊಂಡು ಪುನಃ ಅದು ಲೇನಲ್ಲಿ ಅವರು ಇದ್ದಾರೆ ಅವರು ಯಾವುದೇ ಸಿ ಆರ್ ಪಿ ಎಫ್ ಅಥವಾ ಯಾವುದೇ ಸರ್ಕಾರದ ಇದರಲ್ಲಿ ಇಲ್ಲ ಒಂದು ಹೋಟ್ಲಲ್ಲಿದ್ದಾರೆ ದಯಮಾಡಿ ಸರ್ಕಾರ ಅದನ್ನು ಗಮನ ಹರಿಸಿ ಅವ್ರ ಹತ್ರ ಸಂಪರ್ಕ ಮಾಡಿ ಅಲ್ಲಿ ಅವ್ರು ಕೇಳಿದ್ರೆ ಇನ್ನೂ 15 ದಿವಸ ಈ ವೆದರ್ ಸರೋಗೋದಿಲ್ಲ ಅಂತಕ್ಕಂಥ ಮಾಹಿತಿ ಇರೋದ್ರಿಂದ ಗಾಬರಿ ಆಗಿದ್ದಾರೆ ಬೇರೆ ಯಾವುದೇ ರೀತಿ ನಾನು ಪರ್ಯಾಯ ವ್ಯವಸ್ಥೆ ಮಾಡಿ ಹೆಲಿಕಾಪ್ಟರ್ ಮುಖಾಂತರನೋ ಇನ್ನೊಂದು ಮುಖಾಂತರನೋ ಪರ್ಯಾಯ ವ್ಯವಸ್ಥೆ ಮಾಡಿ ಆ 4 ಜನಗಳನ್ನು ಕರ್ತರಬೇಕು ಅಂತೇಳಿ ಸರ್ಕಾರದಲ್ಲಿ ನಾನು ಮನವಿ ಮಾಡ್ತೇನೆ ತಮ್ಮ ಮುಖಾಂತರ ಓಕೆ ಅವ್ರದ್ದು ಯಾವುದೋ ಸ್ವಲ್ಪ ಸಂಪರ್ಕ ಮಾಹಿತಿ ಕೊಟ್ಟರೆ ಸಂಪರ್ಕ ಮಾಡ್ತೇವೆ ಅಲ್ಲಿ ತಮಗೆ ಗೊತ್ತಿರೋ ಹಾಗೆ ಬಹುತೇಕ ಜಮ್ಮು ಕಾಶ್ಮೀರ ಹಾಗೂ ಲೇ ಲಡಾಖ್ ಎಲ್ಲ ಮಿಲಿಟ್ರಿ ಏರಿಯಾ ಈವನ್ ಅಮರನಾಥ್ ಯಾತ್ರೆಗೂ ಕೂಡ
ಹೆಲಿಕಾಪ್ಟರ್ಗೆ ಒಂದು ಟೇಕ್ ಆಫ್ ಪಾಯಿಂಟ್ ಇದೆ, ಒಂದು ಲ್ಯಾಂಡಿಂಗ್ ಪಾಯಿಂಟ್ ಇದೆ, ಅಲ್ಲಿ ಇಲ್ಲಿ ದರ್ಶನಕ್ಕೆ ಮಾತ್ರ. ಅದು ಅಲ್ಲಿ ಪ್ರೈವೇಟ್ ಹೆಲಿಕಾಪ್ಟರ್ ಫ್ಲೈ ಆಗುತ್ತೆ, ಇನ್ನು ಉಳಿದಿದ್ದು ಹೋಗ್ಲಿಕ್ಕೆ ಬರಲಿಕ್ಕೆ ಪ್ರೈವೇಟ್ ಹೆಲಿಕಾಪ್ಟರ್ಗೆ ಅವಕಾಶ ಇಲ್ಲ. ಅದು ಇಡೀ ಏರಿಯಾ ಗೌರ್ಮೆಂಟ್ ಮಿಲಿಟರಿ ಕಂಟ್ರೋಲಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಇದೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ. ಇನ್ ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಅವ್ರ ಸಂಪರ್ಕ ಮಾಹಿತಿ ಬರೋ ರೀತಿ ನೋಡಿಕೊಂಡ್ರಾಯ್ತು ಅವ್ರಿಗೆ. ಅಟ್ ಲೀಸ್ಟ್ ನಮ್ಮ ಕಡೆಯಿಂದ ನಾವು ಲೇ ಲಡಾಖ್ ಗೌರ್ಮೆಂಟ್ಗೂ ಕಾಂಟ್ಯಾಕ್ಟ್ ಮಾಡ್ತೇವೆ. ಅವ್ರಿಗೆ ನನಗೆ ವೈಯಕ್ತಿಕವಾಗಿ ಪರಿಚಯ ಇರೋ ಅಧಿಕಾರಿಗಳು ಇದ್ದಾರೆ ಲೇ ಲಡಾಖ್ ಗೌರ್ಮೆಂಟಲ್ಲಿ, ಅವರಿಗೆ ಅಟ್ ಲೀಸ್ಟ್ ವಾತಾವರಣ ತಿಳಿ ಆಗೋವರೆಗೆ ಅವ್ರಿಗೆ ಏನ್ ನಮ್ಮ ಕಡೆಯಿಂದ ಸಹಾಯ ಸಹಾನುಭೂತಿ ಎಲ್ಲ ಅವ್ರ ಜೊತೆಗೆ ನಾವು ಮಾಡ್ತೀವಿ. ಜಿಲ್ಲಾಧಿಕಾರಿಗಳ ಹತ್ರ ಮಾಹಿತಿ ಇದೆ ಅಧ್ಯಕ್ಷರೇ. ಆಯ್ತು, ಜಿಲ್ಲಾಧಿಕಾರಿಗಳ ಹತ್ರ ನಾನೇ ತರ್ಸ್ಕೊಂಡು ಅಧ್ಯಕ್ಷರೇ ತಮ್ಮ ಮುಖಾಂತರ ಮಂತ್ರಿಯವರಿಗೆ ಒಂದು ಮಾತು ಕೇಳಕ್ಕೆ ಇದ್ರ ಪ್ರಕಾರ